ದಗದಂತಿ ಹೊತ್ತೆಗೆ ಊಟಾರೆ ಮಾಡ ನಿನ್ ಚಿಂತಿ ಮಾಡಿ ಮಾಡಿ ನನಗೆ ಹೊಟ್ಟೆ ಹಸು ಅಲ್ಲ ಆಗ್ತದ ಹೊಟ್ಟೆ ಹಸುವ ಆ ರುಕ್ಮೋ ಕೊಡ್ತಿ ಸಾಲ ತೀರುತ್ತಕ ನನಗೇನು ಹೊಟ್ಟೆ ಹಸುದಿಲ್ವಾ ಹಗಲ ರಾತ್ರಿ ಹೊಲ್ದಾಗ ದುಡಿದು ಬೆಳಿ ಬತ್ತದ್ರ ಆ ಬೆಳಿ ವೈದಿಕ್ಷದ ಮಾರಿ ಆಕಿನ ಮಾರಿಗೆ ರೊಕ್ಕ ಒಗಿಬೇಕಾಗೈತಿ ಅಲ್ಲಿ ತಕ ನಿಮ್ಮ ಅಣ್ಣಗ ಹೊಟ್ಟೆನೂ ಹಸುದಿಲ್ಲ ಹೊಟ್ಟೆ ಕಡೆ ಕಬರು ಇಲ್ಲ ಅಣ್ಣ ಯಾರ ಸಲ ಯಾವಾಗ ಕೊಡೋದೈತಿ ಕೊಡೋನು ಹೊಟ್ಟೆ ಸುಟ್ರ ಏನ್ ಬರ್ತೈತಿ ಹೊಟ್ಟೆ ಸುಟ್ರನವ ಬಡತನ ಸಿರತನ ಏನನ್ನೋದು ಅರುವಕೈತಿ ಹೊಟ್ಟೆ ಸುಟ್ರನವ ಇನ್ನೇ ಏಳು ಜನ್ಮದಾಗ ಸಾಲ ಮಾಡಬಾರದು ಅನ್ನೋದು ಗೊತ್ತಾಗೈತಿ ಯಾಕಂದ್ರ ಈ ಸ್ವಲ್ಪ ನಾವು ಹದಗಂಡೆ ಅಂದ್ರೆ ಮುಂದೆ ಜೀವನದಾಗ ತಣ್ಣಗ ಚಂದ ಇರಬಹುದು ನೀ ಅನ್ನೋ ಮಾತನ್ನು ಕರೆನೆ ಐತಣ್ಣ ಆದ್ರೆ ಬರಬರ್ತಾ ಅವ್ರದ್ದು ಉಪದ್ರವನೇ ಬಹಳ ಆಗದ ಯಾಕವ ಮತ್ತಿನಾತು ಆ ಗೌಡ್ತಿ ಹೇಳಿನಿ ರಾಜುಗಳು ಬಂದಿನಿ ಮತ್ತೆಲ್ಲರ ದಾರ್ಯಾಗ ನಿನ್ ತಡಿಬಿದ್ರೇನ ಹ್ಞೂ ಅಣ್ಣ ಮಂದ ಏನಂಗಿಲ್ಲ ಹಾದ್ ಅನ್ನೋದಿಲ್ಲ ಬರೇ ನಿಮ್ಮ ಅಣ್ಣಗ ರೊಕ್ಕ ಕೊಡ ಅಂತ ಹೇಳೋ ರೊಕ್ಕ ಕೊಡ ಅಂತ ಹೇಳೋದ್ ಕಾಡ್ತಾರ ಇನ್ನೊಂದು ತಿಂಗಳ ಪತ್ವ ಹೊಲ್ದಾಗ ಯಾವ್ದಾರ ಬೆಳಿ ಬತ್ತಂದ್ರ ಮೊದಲು ಇದನ್ನ ಮಾರಿ ಆಕಿನ ಮುಖದ ಮ್ಯಾಗದ ರೊಕ್ಕ ಹೋಗಿತೀನಿ ಅಲ್ತಾಗ ನೀವು ಹೊಲಕ್ಕೆ ಬರಕ್ ಹೋಗ್ಬೇಡ ಹಸು ಆತಂದ್ರ ನಾನ ಮನೆಗೆ ಬಂದಿರ್ತೀನಿ ಹಿಂಗ್ ಹೊಲಕ್ಕೂ ಹೋಗುದು ಬರ್ದು ಮೊದ್ಲ ಸುಮಾರು ಮಂದಿ ಅವರು ಇದ್ರಾಗ ರೊಟ್ಟಿ ಪಲ್ಲೆ ಕಟ್ಕೊಂಡ್ ಬಂದೀನಿ ಆಮೇಲೆ ಊಟ ಮಾಡ ನಾನು ಸ್ವಲ್ಪ ಕಟ್ಗಿ ಮುರ್ಕೊಂಡು ಮನೆಗೆ ಹೋಗ್ತೀನಿ ಶ್ರೀಶೈಲ ಏ ನಾ ಬಂದಾಗ ಅವೇಲ್ ಮನೆಯಾಗ ಇರ್ತಾನ ಅವ್ರ ತೆಂಗಿನ ಕರಿ ಕಮಲವ ಏ ಕಮಲವ ಯಾರು ಜೀವರ ಕೊಂಡ್ರ ನಮ್ಮ ಮನೆತನ ಏನ್ ಬೇಕಿತ್ರಿ ನಮಗೇನ್ ಬೇಕಾಗ್ತೈತಿ ನಮಗೆ ಗಂಟ ಬಡ್ಡಿ ಬೇಕಾಗೈತಿ ಕೊಡ್ತೀಯನ ಮನಿ ಬಾಗಿಲ ತಕ ಬಂದ ಎದ್ರ ಬಗ್ಗೆ ಮಾತಾಡತ್ರಿ ನೀವು ಯಾವ್ದ್ರ ಬಗ್ಗೆ ಅಂತ ನಿನಗೆ ಗೊತ್ತಿಲ್ಲ ಏನು ನಿನಗೆ ಗೊತ್ತಿರ್ಲಿಕ್ಕೆ ಅಂತಂದ್ರ ನಿಮ್ಮ ಅಣ್ಣನ ಕರಿ ತಿಳಿಸಿ ಚಂದಂಗ ಹೇಳ್ತೀನಿ ನಮ್ಮ ಅಣ್ಣ ಮನ್ಯಾಗಿಲ್ರಿ ಹೊಲಕ್ಕೆ ಹೋಗ್ಯಾರಿ ಬರನ ಹೇಳ್ತೀನಿ ತಗೋರಿ ಏಯ್ ದಿನ ನೀ ಮನೆಗೆ ಹೊತ್ತೊಂಡ್ರೆ ಅಡ್ಡಾಡಕ್ಕೆ ನಮ್ಗೆ ದಗದಲ್ಲೇ ತಿಳ್ಕೊಂಡೇನ ನಮ್ಮ ಗಂಟ ಬಡ್ಡಿ ಕೊಟ್ರೆ ಚಲೋ ಇಲ್ಲಾಂದ್ರೆ ನಿಮ್ಮ ಮನೆ ಕಿಲಿನ ಹಾಕ್ಬೇಕಾಕೈತಿ ಕಿಲಿ ಹಾಕುದಂದ್ರ ಸುಮ್ಮನೆ ಕಿಲಿ ಹಾಕುದಲ್ಲ ನಿಮ್ಮ ಮರ್ಯಾದೆ ತಗದ ಕಿಲಿ ಹಾಕ್ತೀವಿ ಅಂತ ತಗದ ಮಾಡಕ್ ಹೋಗ್ಬೇಡ್ರಿ ನಮ್ಮ ಅಣ್ಣ ಬರನ ಎಲ್ಲ ಹೇಳ್ತೀನಿ ಬರಿ ಸ್ವಲ್ಪ ನೀರ್ ಕುಡಿಯಾಕತ್ತಿರತ್ರಿ ಏಯ್ ಮೆತ್ತಗ ಮಾತಾಡಿ ನೀರ್ ಕುಡಿಸಿದ್ರ ನಮ್ ಕಳ್ ಕರಗ್ತೈತೆ ಅಂತ ಮಾಡಿ ಏನ ನಮ್ ಕಳ್ ಕರಗಬೇಕಂದ್ರ ನಾವು ಕೊಟ್ಟ ಗಂಟ ಬಡ್ಡಿ ನಮಗ್ ಬರ್ಬೇಕ ನಿಮ್ ನೆರಳಾಗೆ ಬದುಕಾಕತ್ತೀವ್ರಿ ನಿಮ್ ದಯಾ ಕರುಣೆ ನಮ್ ಮೇಲೆ ಇರ್ಲಿರಿ ದಯಾ ಕರುಣೆ ನಿಮ್ಮೆ ಉಳಿಬೇಕಂತಂದ್ರ ನಮಗ ಇದು ಮುಖ್ಯ ಬಾತಮ್ಮ ಬರೇ ಬಾಯಿ ಮಾತಲ್ಲಿ ಹೇಳಿ ಹೋಗ್ತಾರ ತಷ್ಟ ತಿಳ್ಕೊಳಕ್ ಹೋಗ್ಬಿಡುವ ಮುಂದಿನ ವಿಚಾರಣೆ ಬೇರೆ ಐತಿ ಅಣ್ಣ ಯಾಕವ ಅಣ್ಣ ನಿಂದೇನ್ರ ಕೆಲಸ ಇತ್ತಂದ್ರೆ ಮೊದಲ ಅದೆಲ್ಲ ಬಿಡು ಕೊಡೋ ರೊಕ್ಕ ಕೊಟ್ಟು ಕಡ್ಯಾಕಾಗ ಕೊಡೋ ರೊಕ್ಕ ಕೊಟ್ಟು ಕಡ್ಯಾಕಾಗಂದ್ರ ರೊಕ್ಕದ ಬಗ್ಗೆ ನಿಂಗ್ಯಾಕ್ ಚಿಂತಿವ ಯಾರೇನಂದ್ರ ಅಣ್ಣ ರುಕ್ಮಾ ಹೋಗೋಡ್ತಿ ಮನೆ ತಕ ಬಂದಿದ್ಲು ಅದು ಅವ್ರ ತಮ್ಮ ಕರ್ಕೊಂಡು ಅವ್ರಿಬ್ರು ಬಂದು ಬಾಯಿಗೆ ಬಂದಂಗ ಮಾತಾಡೋದ್ರಣ್ಣ ಇಬ್ರು ಬಂದ ಬಾಯಿ ಬಂದಂಗ ಮಾತಾಡೋದ್ರ ಅಲ್ವಾ ಏನಾರ ಮಾತಕತ್ತಿದ್ರ ನಾನ್ ಜೊತೆ ಮಾತಾಡ್ಬೇಕ ನಿನಗ್ಯಾಕ ಅನ್ನೋದು ಆಡೋದು ಎದ್ರ ಸಂಬಂಧ ಅಣ್ಣ ಇದ್ರ ಉಣಮು ಇರ್ಲಿಕ್ಕಂದ್ರ ನೀರ್ ಕುಡ್ದಾರ ಇರಮ್ಮಣ್ಣ ಆದ್ರೆ ನಿನಗೆ ಯಾರೇ ಏನ್ರ ಅಂದ್ರ ತಡ್ಕೋದ ಆಗಲ್ಲಣ್ಣ ಮನುಷ್ಯಾಗ ಕಷ್ಟ ಸುಖ ಎಲ್ಲ ಇವ್ರದ ಕಷ್ಟ ಐತಂತೇಳಿ ಯಾರ ಜೀವ ಹುಡ್ಕೋದಾಕೈತೇನಾ
ಯಾರ್ ತಕ್ರ ಅಪ್ಪ ಏನ ಅಂತ ಬಾಯಿ ತೆರೆದು ನಮ್ಮ ತೆಗಿದ್ದಾಗ ನಾಲ್ಕು ಮಂದಿಗೆ ದಾನ ಮಾಡುದು ಇದು ಜೀವನ ಆಯ್ತವಾ ಕೊಡೋದು ತಗೋದು ಇರೋದ ಕೊಡೋದು ತಗೋದು ಇರೋದೇ ಅಣ್ಣ ಆದ್ರೆ ಇಂಥವ್ರ ಬಲ್ಲೆ ಕೊಡೋದು ತಗೋದು ಬ್ಯಾಡ ಅಣ್ಣ ಅಲ್ವಾ ಊರಾಗ ಕೈ ಬಿಚ್ಚಿ ರೊಕ್ಕ ಕೊಡೋರಂದ ಅವ್ರ ಅವ್ರ ಬಿಟ್ಟು ಮಂದಿ ತಕ್ಕ ಎಲ್ಲಿ ರೊಕ್ಕ ಐತಿ ಏನೋ ಸ್ವಲ್ಪ ಬಡ್ಡಿ ತಗೋತಾರ ಆದ್ರೆ ನಾವು ಹೇಳಿದ ಹೊತ್ತಿಗೆ ರೊಕ್ಕ ಕೊಡ್ತಾರಲ್ಲ ಕೊಡನ್ ತಗೋ ಈ ಸಲ ಯಾವ್ದ್ರ ಬೆಳಿ ಬರ್ಲಿ ನಾನ ಮಾತಾಡ್ತೀನಿ ಮನೆ ತಕ್ಕ ಹೋಗ್ಬೇಡ್ರಿ ಹಿಂಗ ಅನ್ಬೇಡ್ರಿ ಅಂತೇಳಿ ಅಣ್ಣ ಮೊದ್ಲ ಅವ್ರ ಸಿಟಿಗೇರ್ ಬಂದಿದ್ರಣ್ಣ ಅವ್ರ ಜೊತೆ ಏನು ಹಂಗ ಮಾತಾಡಕ್ ಹೋಗ್ಬೇಡ ಅಂತವ್ರ ಜೊತೆ ಮೆತ್ತಗ್ ಮಾತಾಡೇ ಕಡೆಯಕಾಗಮ್ಮ ಕಮಲವ್ವ ಹೆಂಗ ತಲೆ ಓಡಿಸ್ತಿ ರೊಕ್ಕ ಇಸ್ಕೊಂಡಿವಿಲ್ಲ ಹಂಗ ಏನ್ ಇಸ್ಕೊಂಡಿಲ್ಲಲ್ಲ ಅದಕ್ಕ ಬಡ್ಡಿ ಅನ್ನೋದು ಕಡ್ತೇವಿಲ್ಲ ಯಾಕ ಯಾರ ಅಂಜಿಕ್ಯಾಕ ಅವ್ರ ರೊಕ್ಕ ಕೊಟ್ಟರ ಅದಕ್ಕೆ ಬಡ್ಡಿ ಕೊಡ್ತೀವಿ ಹಂಗ ರೊಕ್ಕ ಕೊಟ್ರ ಅಂತೇಳಿ ಅಂಜಿ ಬದುಕುದಿರ್ತೈತಿನ ಬಾ ಹಿಂಗಾದ್ರೆ ಹೆಂಗ ನಿಂದು ಏನೇನು ಅಣ್ಣ ನಮ್ ನಿಮ್ಮ ಅಂತರನ್ನ ನಂಬೋದು ಅದ್ರ ಅಂತರನ್ನ ನಂಬಕ್ ಆಗಲ್ಲ ಅಣ್ಣ ನಾವು ಹೆಂಗ ಅದೇವತ್ ನಿಮಗೆ ಗೊತ್ತೈತ್ರಿ ಹಂಗಂತೇಳಿ ನಾವು ಸಾಲ ಮಾಡಿದ ಸಂಬಂಧ ನಮ್ಮ ಮನೆ ತಕ ಬಂದ ನಮ್ಮ ಕಮಲಾಗ ಅನ್ನೋದು ಚಲೋ ಅಲ್ಲ ನೋಡ್ರಿ ಇದು ನಮ್ಮ ರೊಕ್ಕ ಕೊಟ್ಟು ಕಡೆಯಕ್ ಮಾಡು ನಿಮ್ಮ ಮನಿಗಾರ ಯಾಕೆ ಬರೋಣ ನಿಮ್ಮ ತಂಗಿಗಾರ ಯಾಕೆ ಅನ್ನಕ್ಕೆ ಹೋಗುನು ಯಾರು ಕಟ್ಕೊಂಡು ಸಂಸಾರ ಮಾಡೋದಿಲ್ಲರಿ ಇತ್ತಂದ್ರೆ ನಾವ್ಯಾಕೆ ಇಟ್ಕೊಂಡು ಕುಂಡ್ರು ಮೊದಲು ನಿಮ್ಮಂಥವ್ರು ಉಪದ್ರ ಕಡೆಯಕ್ ಮಾಡ್ತಿದ್ವಿ ಆದ್ರೆ ಬೆಳಿ ಬರ್ತಾಗ ತಡ್ರಿ ಬೆಳಿ ಬರಲಾರ ಮನೆ ತಕ ಬಂದು ಕಿರಿಕಿರಿ ಮಾಡೋದು ನಿಮ್ಗಲ್ಲ ನೋಡೋರಿಗೆ ಚಂದ ಕಾಣೋದಿಲ್ಲ ಏನ ಬಾಳ ನಾಲ್ಗೆ ಉದ್ದ ಬಿಟ್ಟು ಮಾತಾಡಕತ್ತಿಯಲ್ಲ ನಮ್ಮ ಕಡೆ ಸಾಲ ಇಸ್ಕೊಂಡು ಸಾಲಗಾರಾಗಿ ಅದನ್ನ ಮರ್ಯಾಕ ಹೋಗ್ಬೇಡ ಸಾಲ ಇಸ್ಕೊಂಡು ಸಾಲಗಾರೇನು ಆಗಿನಿ ನನಗನ್ರಿ ನನಗ್ ಬೈರಿ ಆದ್ರೆ ನನ್ನ ಮನೆ ತಕ ಹೋಗಿ ನನ್ನ ತಂಗಿಗೆ ಅನ್ನೋದ್ಯಾಕ ಆಡೋದ್ಯಾಕ ಇದಕ್ಕ ನನ್ನ ತಂಗಿ ಏನು ಸಂಬಂಧ ಸಂಬಂಧ ನಾಳೆ ನಿನಗೆ ಏನಾರ ಆಗಿ ಸತ್ಯ ಅಂದ್ರ ನಮ್ಮ ರೊಕ್ಕ ಯಾರು ಕೊಡ್ಬೇಕು ಅದಕ್ಕ ಒಂದು ಮಾತು ನಿನ್ ತಂಗಿ ಕಿವಿಗೆ ಇಟ್ಟಿದ್ದ ಸಾಲ ಇಸ್ಕೊಂಡೇವಲ್ಲ ನೀವು ಅಂದಂಗ ಅನ್ಸೋಬೇಕಲ್ಲ ಆಯ್ತು ಏನಂದ್ರಿ ನನ್ನ ಜೀವಕ್ಕೆ ಏನರ ಹೆಚ್ಚಿಗೆ ಮಾತ್ರ ಅದಕ್ಕೆ ನನ್ನ ತಂಗಿ ಕಿವಿಗೆ ಇಟ್ಟಿದ್ದಂದ್ರಲ್ಲ ಈ ಜೀವ ಇರ್ತಕ್ಕ ನಾನು ಕೇಳೋದು ಬರೀ ಈ ಜೀವಕ್ಕೆ ಏನಾರ ಹೆಚ್ಚಿಗೆ ಮಾತ್ರ ಅವಾಗ ನಮ್ಮ ತಂಗಿನ ಕೇಳೋದು ಬರೀ ಅಲ್ಲಿ ತಕ್ಕ ನಮ್ಮ ತಂಗಿ ಕೇಳೋ ಹಕ್ಕು ನಿಮಗೆಲ್ಲ ನಿನ್ನ ಮಾತಿನಿಂದ ಹೊಟ್ಟೆ ತುಂಬಂಗಿಲ್ಲ ಬಡ್ಡಿ ಹೆಚ್ಚಾಕೈತಿ ವಿಚಾರ ಮಾಡ ಅದೆಷ್ಟೇ ಬಡ್ಡಿ ಹೆಚ್ಚಾದ್ರು ಕೊಡೋನು ಅವನ ಕಸಗೊಳ್ಳೋನು ಅವನು ಅವ್ನು ನಮ್ಮ ಬದುಕಾಕತ್ತೀವಿ ರೀ ಏನು ಮಾಡ್ತಾನೆ ಮಾಡ್ತಾನೆ ಕೊಡೋನು ಅವನ ಆದ್ರ ಕಸ್ಕೊಂಡವರು ನಾವು ಅಣ್ಣ ನೀ ಸಿಟ್ಟಿಗೆ ಬರಲ್ಲ ಅಂದ್ರೆ ಒಂದ್ ಮಾತು ಹೇಳ್ತೀನಣ್ಣ ಏನುವ ಆ ರಾಜುಗೌಡ್ರು ಎಲ್ರ ಹೋಗಲಿ ಬಂದಲ್ಲಿ ಬಾ ಕಿರಿಕಿರಿ ಮಾಡತ್ತಾರಣ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಣ್ಣ ಹಿಂಗ್ಯಂಗ ಒತ್ತೀರ ಊರ ನಾಲ್ಕು ಮಂದಿ ಹೇಳ್ತೀರಿ ನಾಲ್ಕು ಮಂದಿ ಹೇಳಿ ಮೆತ್ತಗ ಮಾಡಿಸ್ತೀನಿ ಅವ್ರ ಕೊಡು ರೊಕ್ಕ ಅವ್ರು ಕೊಟ್ರ ಅವ್ರ ಯಾಕೆ ನಮಗ್ ಕಾಡ್ತಾರ ಹೇಳಣ ಕೊಡು ರೊಕ್ಕ ಕೊಡುದು ಮುಂದುಳಿತ ಅವ ಏನಂದ ಅಂತ ಹೇಳಿಗ ಏನಂದ ನಿನಗ ಅಣ್ಣ ಹೊಲಕ್ಕೆ ಹೋಗಿ ಬರಾಕತ್ತಿದ್ದೆ ಅವಾಗ ಕಮಲಿ ಎಲ್ಲಿ ಹೊಲಕ್ ಹೊಂಟಿ ನಾಲ್ಗಿ ಸ್ವಲ್ಪ ಬಿಗತ್ ಹಿಡ್ದು ಮಾತಾಡ ಮನ್ಯಾಗ ಅಕ್ಕ ತಂಗಿಯರ್ ಅದಾರಿಲ್ಲ ಅಕ್ಕ ತಂಗಿ ಏನು ಅದಾರ ಆದ್ರ ಮನ್ಯಾಗ ಇರೋ ಅಕ್ಕ ತಂಗಿನ ಬೇರೆ ಕಣ್ಣಾಗ ನಟ್ಟ ಹುಡುಗಿನ ಬೇರೆ ನಿನ್ ಜೊತೆ ನಂದೇನ್ ಮಾತ ನಮ್ಮ ಅಣ್ಣಗ್ ಬುತ್ತಿ ಒಯ್ಬೇಕು ಏ ಕಮಲಿ ನಿಮ್ಮ ಅಣ್ಣಗ್ ಬುತ್ತಿ ಒಯ್ಯಾಕತ್ತಿ ಅವೇನು ಸಾಯಂಗಿಲ್ಲ ಆದ್ರ ನನಗೆಂದ ಬುತ್ತಿ ಉಣಸಕ್ಕೆ ನೀ ಅಂದ ಮಾತೇನ್ರ ನಾ ನಮ್ಮ ಅಣ್ಣಗೆ ಹೇಳಿದ್ರ ಸಾಯುತನ ಗುಡಿ ಮುಂದ್ ಭಿಕ್ಷೆ ಬೇಡದಾಗಿತ್ತ ಭಿಕ್ಷೆ ಅದು ನಾ ಬಿಡುದ ನಿಮ್ಮಂತವ್ರಿಗೆ ಎಷ್ಟೋ ಮಂದಿಗೆ ಭಿಕ್ಷೆ ಹಾಕಿದ ಗೌಡದಿಂದ ಗೌಡ ಬಡೂರು ಶ್ರೀಮಂತ ಆಗಿದ್ದು ನೋಡಿನಿ ಶ್ರೀಮಂತರು ಬಡೂರು ಆಗಿದ್ದು ನೋಡಿನಿ ಬಡೂರು ಬಡೂರರಾಗ್ಲಿ ಶ್ರೀಮಂತರು ಶ್ರೀಮಂತರಾಗ್ಲಿ ಆದ್ರೆ ನಾ ಸಾಯಿದ್ರೊಳಗ ನಿನ್ನ ಅನುಭವಿಸಿ ತೀರ್ತೀನಿ ಕಮಲಿ ಬಡೂರ ಮನಿ ಹೆಣ್ಣಂದ್ರ
ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂತ ತಿಳ್ಕೊಂಡ ನೀವು ಅಣ್ಣ ನಾನು ನೀನು ನಕ್ಕೋತಿರಬೇಕಂದ್ರ ಇಂತವರಿಂದ ದೂರ ಇರಬೇಕಣ್ಣ ನೀನು ಮಾತು ಕರೆವ ಇಂತವರಿಂದ ದೂರ ಇರಬೇಕು ಆದ್ರೆ ಕರೆದ ಕ್ಯಾರ ಹಾಕೊಂಡಂಗ ಆಗೈತಿ ಈಗ ಅವರು ಕೊಡಬೇಕಂದ್ರ ಅಂತ್ಯಕರು ಹಾಕಿಲ್ಲ ಏನ್ರ ಬೆಳಿ ಮಾರಿ ಕೊಡಬೇಕಂತ ಯಾವ ಬೆಳಿನೂ ಕೈಗೆ ಹತ್ತಾಗ್ತಾ ಇರಲಿಲ್ಲ ದೂರ ಆಗಬೇಕು ವಾ ಇಂತವರಿಂದ ನಾವು ಬಹಳ ದೂರ ಆಗಬೇಕು ಮತ್ತೆ ಹಿಂಗೇ ಇರಲ್ಲಣ್ಣ ನಿಮ್ಮ ತಂಗಿ ಕಡೆ ನೆದರು ಇಡುತ್ತ ಬಾಣ ನೆದರ ಕುಂತ್ರು ನಿಂತ್ರು ನಾನು ಉಸಿರಿನಾಗ ತಂಗಿ ಹೆಸರು ಐತಿ ಅಂತದ್ರಾಗ ಇಂತ ನೀಚ ಬಂದು ಹಿಂಗೆ ಕಾಡಕತ್ತರ ಅಂದ್ರ ನೆದರು ಇಡತ್ತೀನಿ ವಾ ನೆದರ ಇಡತ್ತೀನಿ ಅಕ್ಕ ಆ ಶಿರ್ಷಾರ ಮನೆಗೆ ನಾವು ಅಡ್ಡಾಡ ಅಡ್ಡಾಡ ಸೈದಕ್ಕತ್ತಿ ಅವರೇ ನಮಗೆ ಗಂಟನ್ನು ಕೊಡಲ್ಲ ಬಡ್ಡಿನೂ ಕೊಡಲ್ಲ ಅದಕ್ಕೆ ನಾವು ಒಂದು ವಿಚಾರ ಮಾಡೀನಿ ಏನಪ್ಪ ಅಂತ ಅದು ಬಾದ ನನ್ನ ನಂತರ ನಿನ್ನ ತಲೆ ಓಡಿಸಲ್ಲ ಏನಂತ ವಿಚಾರ ಏನಿಲ್ಲಕ್ಕ ಆ ಕಮಲ್ ಯಾರ ನನ್ನ ಕಣ್ಣಾಗ ನಟ್ಟಾಳ ಹೆಂಗಾರ ಮಾಡಕ್ಕೆ ನನ್ನ ಕ್ಯಾದ್ಲ ಅಂದ್ರ ಅವರು ರೊಕ್ಕ ಎಲ್ಲ ಮನ್ನಾ ಮಾಡಿಬಿಡುನು ಏ ರಾಜುಗೌಡ ಎನ್ನಿಗಾಗಿ ಹೊರದಂದ್ರ ಬರೋ ರೊಕ್ಕ ಬರಂಗಿಲ್ಲ ಅಕ್ಕ ರೊಕ್ಕ ಇಸ್ಕೊಂಡು ಅವರು ಗುದ್ದನ್ಯಾಗ ಸೇರಿದ್ರೆ ಅವ್ರನ್ನ ಹೊರಗೆ ತೆಗೆದ ರೊಕ್ಕ ನಾ ವಸೂಲಿ ಮಾಡ್ತೀನಿ ಆದ್ರೂ ಆ ಕಮಲಿ ನನ್ನ ಕಣ್ಣಾಗ ನಿನಕ್ಕಿಂತ ಹೆಚ್ಚಿನೇನೈತೋ ಆ ಕಮಲಿ ಹೂ ಅಂತಂದ್ರ ನಿನ್ನಂತೆ ಮಾರ್ಕೊಂಡ್ಬಿಡು ಆ ಕಮಲಿ ಬಾಳ ಸಕ್ಕಿನಕ್ಕ ನನ್ನ ಮಾತ ಕೇಳಂಗಿಲ್ಲಕ್ಕಿ ಅದಕ್ಕೆ ಇದಕ್ಕೊಂದು ನೀನ ಏನಾರ ದಾರಿ ನೋಡ ಹೇ ರಾಜುಗೌಡ ಮಾತಿನ ಕಟ್ಟನಾಗ ಸಿಗಿಸ್ತೇನೆ ತಾನಾಗ್ಲಿ ದಾರಿ ಶಿರ್ಷಾ ನಿಮ್ಮ ತಂಗಿಗೆ ಈ ಬರೀ ಮಾತಾಡಿ ಬಂದೈತಿ ಏನು ಮಾಡಿಲ್ಲ ಅಷ್ಟಕ್ಕ ಇಷ್ಟು ನಿಂಗಾಡಿದ್ರೆ ಹೆಂಗೋ ಬರೇ ನಮ್ಮ ತಂಗಿ ಜೋಡಿ ಮಾತಾಡೋದಕ್ಕ ಮೈ ಉರಿ ಹಾಕತೈತಿ ಇನ್ನು ಅದು ಇದು ಏನೂ ಮಾಡಿಲ್ಲ ಅಂದ್ರಲ್ಲ ಹಂಗೇನಾರ ಆಗಿತ್ತಂದ್ರ ಮುಂದಿನ ಮಾತ ಬೇರೆ ಇತ್ತ ಬಡವನ ಸಿಟ್ಟ ದೌಡಿಗೆ ಮೂಲತ್ತ ಶಿರ್ಷಾ ನೀನು ನೋಡಿದ್ರೆ ನಗು ಬರ್ತೈತೆ ಏನಾರ ಸಜ್ಜು ಮಾಡಿದಿ ಸಜ್ಜು ಮಾಡೋಣ ಯುಗಾದಿ ತಕ ಒಂದು ರೂಪಾಯಿ ಹೊಂಡೋದಿಲ್ಲ ಗಂಟು ಇಲ್ಲ ಬಡ್ಡಿ ಇಲ್ಲ ಸ್ವಲ್ಪ ಯುಗಾದಿ ತಕ ತಡ್ಕೋರ್ಲ ಅವಾಗ ನಿಮ್ಮ ರೊಕ್ಕ ನಾವು ಯಾಕೆ ಇಟ್ಕೊಳ್ಳೋ ಗಂಟ ಬಡ್ಡಿ ಕೂಡೇ ಕೊಡ್ತದ ನೀ ಹೇಳ್ದಂಗೆ ನಾ ಕೇಳ್ಬೇಕ ನಾ ಹೇಳ್ದಂಗೆ ನೀ ಕೇಳ್ಬೇಕ ನಿತ್ತ ಪಟ್ಟ ಮ್ಯಾಕ ಕೊಡು ಅಂದ್ರೆ ಅಷ್ಟೇ ಕೊಟ್ಟು ಬಿಡ್ಬೇಕು ಹಂಗೆ ಬಳ್ಳ ಮಾಡಿ ಮಾತಾಡಕತ್ತಂದ್ರೆ ಆ ರೊಕ್ಕಕ್ಕೆ ಹಕ್ಕನೂ ಇಲ್ಲ ಕೇಳಕ್ಕೆ ಅಧಿಕಾರನೂ ನಿನಗಿಲ್ಲ ಸಾಲ ಕೊಟ್ಟವರು ನಿಮ್ಮ ಅಕ್ಕಾರ ಅಂದ್ರೆ ರುಕ್ಮಗೌಡ್ತಾರೆ ಅವ್ರು ಬಂದು ಕೇಳಿ ಅವ್ರು ಮಾತಾಡಲಿ ನಡ್ಬರಕ್ಕ ಹಿಂಗಿದ್ರ ಅದಂದ್ರೆ ಇನ್ನು ನಾನು ಇದ್ರಾಗಬೇಕಾಗತ್ತೆ ಏ ಶಿರ್ಷಾ ನಮ್ಮ ಅಕ್ಕ ನಿಮ್ಮ ಅವರೆಲ್ಲ ನಾನೇ ನೋಡ್ಕೋತೀನಿ ನನಗೆ ಹಿಂಗಿದ್ರೆ ಮಾತಾಡಕತ್ತಂದ್ರೆ ಸಂಜೆ ಕಿರಾಕ್ ಮಣಿ ಇರೋದಿಲ್ಲ ಯಾರು ಹೊಲ ಯಾರು ಮಣಿ ಯಾರು ಹೊಲ ಮನೆಗರ ಆಸೆ ಪಟ್ರ ಭಾಳ ದಿನ ದಕ್ಕೋದಿಲ್ರಿ ನಾವು ದುಡ್ದಿದ್ದ ನಮ್ಮಗಳಿದ ರುಕ್ಮೋ ಕೊಡ್ತಿ ಜೊತೆ ನಾ ಮಾತಾಡ್ತೀನಿ ರುಕ್ಮಾಗ ಓಡ್ತಿ ಜೊತೆ ನೀ ಮಾತಾಡ ನಿಮ್ಮ ತಂಗಿ ಜೋಡಿ ನಾ ಏನ್ ಕ್ರಿಸೇಲ ನಿಮ್ ತಂಗಿ ಬಾಳ ನಾಳೆ ಹೂದ್ ಬಿಡಾಕತ್ತಾಳಲ್ಲ ಅಕ್ಕಿ ಹಾಕ್ತೀರ ಅಂತ ಹೇಳ ಮಣ್ಣಿ ತಗ ಸಾಲ ಕೇಳಕ್ ಹೋದ್ರೆ ಕಿಮ್ಮತ್ ಕೊಡುದಿಲ್ಲ ಬಾಯಿಗೆ ಬಂದಂಗ ಮಾತಾಡ್ತಾಳ ನಿನ್ನ ತಂಗಿನ ಹತ್ತಿಟ್ರ ಚಲೋ ಇಲ್ಲಂದ್ರ ನಮ್ದು ಗೊತ್ತೈತಲ್ಲ ನನ್ನ ತಂಗಿ ಸ್ವಲ್ಪ ಸಿಟ್ಕದಾಳ್ರಿ ಆಕಿನಾಗೆ ಯಾರ ರೀತಿ ಜಗಳಕ್ಕೆ ಹೋಗುದಿಲ್ಲ ಆಕಿನಾಗೆ ಯಾರಿಗೆ ಏನು ಉಣದಿಲ್ಲ ಆಕಿ ಯಾರ ಏನ್ರ ಅಂದ್ರ ಅವ್ರು ಯಾರ ಇದ್ರು ಆಕಿನ ಹಿಂದ ಮುಂದ ನೋಡುದಿಲ್ಲ ನಿನ್ ತಂಗಿಗೆ ಇದ್ದ ಸಲಿಗೆ ಕೊಟ್ಟೆ ಅಂದ್ರೆ ನಾಳೆ ಯಾವ ತಗೊಂಡ್ ಹೋಗಕ್ಕ ನೋಡು ಸಲಿಗೆ ನಿನ್ನ ಸಾಲದ ಬಗ್ಗೆ ಅಟ್ಟೆ ಮಾತಾಡ ಸಾಲ ಸಲಿಗೆ ಇವೆರಡು ಕುಡಿಸಿದಂದ್ರ ಮುಂದಿನ ಮಾತ ಬೇರೆ ಆಕೈತಿ ನನ್ನ ತಂಗಿ ಏನಂತ ನನಗೆ ಗೊತ್ತೈತ್ರಿ ಮೊದಲ ಹತ್ತಿಡೋರ್ನ ಹತ್ತಿಡ್ರಿ ಯಾರು ಹತ್ತಿಡ್ಬೇಕಂದ್ರೆ ಏನು ಅಕ್ಕ ನನಗೆ ಅಣ್ಣಕತ್ತ ನೀವು ರಾಜುಗೌಡ್ರ ಕುಂಬಳಕಾಯಿ ಕಳ್ಳ ಅಂದ್ರೆ ನೀವ್ಯಾಕೆ ಬೆನ್ಬಿಟ್ಟು ನೋಡ್ಕೋತೀರಿ ನಿಮಗಂದು ಮಾತಲ್ಲಿದ್ದು ನಿಮ್ನ ಹಾದಿ ಬಿಟ್ಟು ನಡೆಯವ್ರ ನಾಲ್ಕು ಮಂದಿ ಬೇಕಾದವ್ರಿ ನಿಮಗಂತ ತಿಳ್ಕೊಬೇಡ್ರಪ್ಪ ನನ್ನ ತಂಗಿ ಬಗ್ಗೆ ಮಾತಾಡೋಣ ನಾ ಸುಮ್ಮ ಮಾತಿಗಂದೆ ಏ ಅದನ್ನೆಲ್ಲ ಬಿಡು ನಿಮ್ಮ ಮನೆಗೆ ಎಡ್ತಾಕಿ ನಮಗೆ ಸಾಕ ಹೋತು ಮೊದಲ ರೊಕ್ಕ ಕೊಡು ಶ್ರೀಶೈಲ ರೊಕ್ಕ ಕೊಡ್ತೀಯೋ ಅಥವಾ ರೊಕ್ಕಕ್ಕೆ ನಿನ್ನ ತಂಗಿನ ಏನಾರ ಅಡ ಇಡ್ತೀಯೋ ಶ್ರೀಶೈಲ ನನ್ನ ತಮ್ಮ ಅನ್ನೋದ್ರಾಗ ಏನು ತಪ್ಪಿಲ್ಲ ನಾವು ರೊಕ್ಕ ಕೊಡ್ತೀವಿ ನಾವು ಅಂದಂಗ ನೀವು ಹೊಂದ್ಕೋಬೇಕು ರೊಕ್ಕ ಕೊಟ್ಟಿದ್ಕ ನೀ ಅಂದಂಗ ಅನ್ಸೋಬೇಕಾ
ಗೌಡ್ತಿ ಇವತ್ತಲ್ಲ ನಾಳೆ ನನ್ನ ಹೊಲದನ್ ಬೆಳಿ ಬರ್ತೈತಿ ನಿನ್ನ ಸಾಲ ಬಡ್ಡಿ ಎಲ್ಲಾ ತಿರುಸ್ತೀನಿ ಹೆಚ್ಚಿಗೆ 5-6 ಲಕ್ಷ ರೂಪಾಯಿ ನಿನ್ನ ಕೈಯಾಗ ಕೊಟ್ರು ಕೊಟ್ನೆ ಬೆಳಿ ಬಂದಾಗ ಒಂದಿಷ್ಟು ರೊಕ್ಕ ಉಳಿದ್ರು ಉಳಿತಾವ ಉಳಿದ ರೊಕ್ಕ ನಿನಗೆ ತಂದು ಕೊಡ್ತೀನಿ ಅವಾಗ ನಿನ್ನ ತಮ್ಮ ರಾಜಗೋಡ ನಿನ್ನ ನನಗೆ ತಂದು ಬಿಡ್ತಾನೆ ನಾಲಿಗೆ ಎಲ್ಲರಿಗೂ ಒಂದ ಮಾತಾಡಕಂತ ಮೊದಲ ನಮ್ಮ ಮನಿ ಹನ್ನ ನಿಮ್ಮ ಮನಿ ಹನ್ನ ತಿಳ್ಕೊಂಡು ಮಾತಾಡ ಇದ ಮಾತಾಡಿ ನಮ್ಮ ತಂಗಿ ಬಗ್ಗೆ ಇನ್ನೇನ್ ಮಾತಾಡಿದ್ರ ನಿನ್ನ ಊರ ಗೌಡ ಅನ್ನೋದು ನೋಡೋದಿಲ್ಲ ನೀ ರುಕ್ಮೋ ಕೊಡ್ತಿ ತಮ್ಮ ಅನ್ನೋದು ನೋಡೋದಿಲ್ಲ ನೆನಪಿರ್ಲಿ ಇಷ್ಟೆಲ್ಲ ನೀ ನಮಗೆ ಮಾತಾಡ್ತಿ ಅಂತಂದ್ರ ಒತ್ತು ಮುಳುಗೋಷ್ಟಲ್ಲಿ ನಿಮ್ಮ ಮನಿ ಕಿಲಿ ಹಾಕೋದು ಗ್ಯಾರಂಟಿ ಯಾಕಂದ್ರೆ ಸಂಜೆ ಅಂತಲೇ ನಿನ್ನ ಸಾಲ ತೀರ್ಸಕ್ ಆಗೋದಿಲ್ಲ ಅದಕ್ಕೆ ನಿಮ್ಮ ಮನಿ ಕಿಲಿ ಹಾಕ್ತೀವಿ ನಿಮ್ಮನ ಮನಿ ಬಿಟ್ಟು ಹೊರಗೆ ಹಾಕ್ತೀವಿ ಅವಾಗ ನಿಮ್ಮ ತಂಗಿನ ಹೆಂಗ ಕಾಪಾಡ್ಕೋತಿ ಕಾಪಾಡ್ಕೋ ಯಾಕ್ರಿ ನಿಮ್ಮಂದು ಬಡೂರು ಬಡೂರಾಗಿ ಉಳಿಬೇಕು ಯಾವತ್ತು ಕಣ್ಣೀರ ಹಾಕಬೇಕೇನ್ರಿ ವೈಶಿನ ಹೆಣ್ಣು ಮಗಳದಾಳ ನಾ ಸಾಲ ಮಾಡಿ ತಪ್ಪಿಗೆ ಆಕಿನ ನನ್ನ ಮನಿ ಬಿಟ್ಟು ಹೊರಗೆ ಹಾಕ್ತಂತಿಲ್ಲ ನೀವು ಮಾತಾಡೋ ಮಾತು ನಾ ಅಣ್ಣಂಗ್ ಮಾತಾಡಿ ಈಗ ನಾಯಿ ಕುನ್ಯಂಗ್ ಒದ್ದಾಡಕತ್ತಿಯಲ್ಲೋ ಒದ್ದಾಡವನಲ್ಲಕ್ಕ ಯಾಕಂದ್ರ ಇಂತ ಮಂದಿ ನಮ್ಮ ಬಲ್ಲಿ ಬಹಳ ಒದ್ದಾಡ್ಯಾರ ಏ ಸಿರ್ಸ್ಯ ಸಂಜೆ ನಷ್ಟಲ್ಲಿ ರೊಕ್ಕ ಬೇಕು ನಮಗ ಇಲ್ಲಾಂದ್ರ ನಿಮ್ ಮನಿ ಕಿಳಿ ಹಾಕೋದು ಗ್ಯಾರಂಟಿ ಬದಮ್ಮ ಹೊತ್ತು ಮುನ್ನೋದಕ್ಕ ನಿಮಗೆ ರೊಕ್ಕ ತಂದು ಹಾಕ್ಬೇಕ ಹೊತ್ತು ಮುನ್ನೋದಕ್ಕ ನಿಮ್ ರೊಕ್ಕ ತಂದು ಹಾಕು ಬದ್ಲಿ ಹೊತ್ತು ನೋಡಿ ಯಾವ್ದ್ರ ಗಿಡಕ್ಕೆ ಊರ್ಲ ಹಾಕೋಬೇಕಂದ್ರ ನಾನ್ ತಂಗಬೇಕು ಮನ್ಯಾಗದಾಳ ದೇವ್ರ ನಿನ್ನ ನಂಬಿ ಸಾಲ ಮಾಡಿನಿ ನಿನ್ನ ನಂಬಿ ಸಾಲ ಮಾಡಿ ಈ ಭೂಮಿ ತೆಗ ಹಾಕಿನಿ ಬೆಳೆನೋ ಕೈ ಬಂದೈತಿ ಆದ್ರ ಬೆಳೆದ ಬೆಳೆಗೆ ಬೆಲೆ ಸಿಕ್ತಂದ್ರ ಇವ್ರ ಸಾಲ ತೀರ್ಸಿ ನನ್ನ ತಂಗಿನ ದಾಂಡಿಗೆ ಹಾಸ್ತೀನಿ ಏನ್ ಮಾಡ್ತಿ ಮಾಡ ಬಾ ಕಮಲ ಕುಂದ್ರ ಬಾ ಎಷ್ಟು ನಾಸ್ತಿಯಲ್ಲ ನನ್ನ ಕಿಲ್ ಕರ್ಸಿರಿ ಯಾಕೆ ಕರ್ಸಿನಂದಲ್ಲ ಕುಂದ್ರ ಬಾ ನಿಮ್ಮ ಸಂಕಟ ನೋಡ್ಲಾರಕ್ಕ ನಾ ಇಲ್ಲಿ ಕರ್ಸಿನಿ ಅಂದ್ರ ನಿಮ್ಮ ಅಣ್ಣಗಂತೂ ಸದ್ಯಕ್ಕೆ ಸಾಲ ತೀರ್ಸೋದೇನೋ ಆಗಂಗಿಲ್ಲ ಹಂಗಂತ ನಾವು ಕೊಟ್ಟರೊಕ್ಕ ಇಸ್ಕೊಳ್ಳುತ್ತಾನ ನಾವು ಬಿಡಂಗಿಲ್ಲ ನಾವು ಕೊಟ್ಟು ಸಾಲ ಮನ್ನಾ ಮಾಡ್ಬೇಕಂದ್ರ ನಮ್ಮ ಕಿವಿ ಮಾತು ನೀ ಕೇಳಬೇಕು ಮನ ಕೊಟ್ಟು ಸಾಲ ಮನ್ನಾ ಮಾಡ್ತೀರಿ ಭಾಳ ಖುಷಿ ಆಯ್ತ್ರಿ ಭಾಳ ಪುಣ್ಯ ಹತ್ತಲ್ರಿ ನಿಮಗೆ ನಾ ಏನು ಮಾಡ್ಬೇಕ್ರಿ ಏನಿಲ್ಲ ನನ್ನ ತಮ್ಮ ರಾಜಗೌಡ ನಿನ್ನ ಮ್ಯಾಗ ಏನೋ ಒಂಥರ ಮನಸ್ಸು ಮಾಡ್ಯಾನ ಹೆಂಗಿದ್ರು ನಿಮಗೆ ಬಡತನ ಐತಿ ನಿಮ್ಮ ಸಾಲ ಮನ್ನಾ ಮಾಡ್ತೀನಿ ಒಂದು ಸಲ ನನ್ನ ತಮ್ಮನ ನೀ ಅಂದ ಮಾತು ಏನ್ರ ನಮ್ಮಣ್ಣ ಗೊತ್ತಾಯ್ತಂದ್ರ ನಿನ್ ಕಡ್ದ ಹೆಡಗಿ ತುಂಬತಾನ ರುಕ್ಮಗೊಡ್ತಿ ನೀ ನಮ್ ಸಾಲ ಮನ್ನಾ ಮಾಡ್ತಿ ಬಡ್ಡಿ ಅಲ್ಲ ಚಕ್ರ ಬಡ್ಡಿ ಕೊಡ್ತೇವಿ ನೀ ನಮ್ಮ ಅಣ್ಣಗ ಕವಳಿ ಬೀದಿ ನಾಯಿ ಹಸಿದ್ ಬಂದೈತೆ ಅಂತ ಹೇಳಿ ಒಂದ್ ರೊಟ್ಟೆ ಹಾಕಿದ್ರ ನಮ್ಮ ಮನಿ ಮಂಜರ್ ಹೇರಕತ್ತೈತಲ್ಲ ನಾಯಿ ಒಳಗ ಬಾ ತರ ನಾಯಿ ಅದಾವ್ರಿ ನೀವ್ ರೊಟ್ಟಿ ಹಾಕಕತ್ತಿರೋದು ಹುಚ್ಚು ನಾಯಿಗೆ ಅಂದ್ರ ನಿಮ್ ತಮ್ಮಗ ಆದ್ರ ನಾನು ನಮ್ಮಣ್ಣ ಯಾರ ಮನಿ ರೊಟ್ಟಿಗೂ ಆಸೆ ಪಟ್ಟಿಲ್ಲ ಯಾರ ಮನಿ ಮಂಚಕ್ಕೂ ಆಸೆ ಪಟ್ಟಿಲ್ಲ ಒಂದ್ ಅವಕಾಶ ಕೊಟ್ರ ಮುಂದ್ ಬರ್ತಾರಂತೇಳಿ ನಾ ತಿಳ್ಕೊಂಡ್ರ ನನಗ ತಿರುಗಿ ಮಾತಾಡ್ತೀಯನ ಹಾದಿ ಬಿಟ್ಟು ಹಾದಿ ಮಾತಾಡಿದ್ರ ನೀ ಅಲ್ಲ ನಿನ್ನಂತ 100 ಮಂದಿ ಬಂದ್ರೇನು ನಾವ್ ಹಿಂಗ ಮಾತಾಡದ ಏ ಕಮಳಿ ಸೂರ್ಯ ಮುಳುಗದೊಳಗ ನಾವು ಕೊಟ್ಟ ರೊಕ್ಕ ಎಲ್ಲ ಚುತ್ತ ಆಗ್ಬೇಕ ಇಲ್ಲಂದ್ರ ನೀನು ನಿಮ್ಮನ್ನ ಹುಟ್ಟರ್ವಿ ಮ್ಯಾಗ ಮನಿ ಬಿಟ್ಟು ಹೋಗ್ಬೇಕ ಬಡೂರ್ ಅಂದ್ರ ಹಿಂಗ್ ಕಾಲ್ ಕಸ ಮಾಡ್ಕೋಬೇಡ್ರಿ ನಮ್ ಕಷ್ಟ ನೀವ ಅರ್ಥ ಮಾಡ್ಕೋರಿ ಇಷ್ಟತನ ದೊಡ್ಡ ದೊಡ್ಡ ಮಾತ್ ಮಾತಾಡ್ದಿ ಈಗ ಸಾಲ ಕೊಡೋಣ ಕುತ್ತಿಗೆ ಬಂತಾನೆ ಒಂದ್ ಹೊತ್ತ ಹೊಟ್ಟಿ ತುಂಬದ ಒಜ್ಜೆ ಐತ್ರಿ ಸಾಲ ನನ್ನ ಅಂಜಿಕೆ ಇರೋದಲ್ರಿ ನಾ ಹೇಳ್ದಾಗ ನೀ ಕೇಳಿದಂದ್ರ ರಾಣಿ ಎಲ್ಲ ಮಹಾರಾಣಿಗೆ ಇರ್ತಿ ಇಲ್ಲಂದ್ರ ಹಿಂಗ ಕರಿ ಕಟ್ ಕಾಡೋರ ಎಷ್ಟು ಕಾಡಿದ್ರೇನು ನಡೀತೈತಿ ಆದ್ರ ಹಾದಿ ಬಿಟ್ಟು ನಡೋರು ನಾವಲ್ಲ Thank you.
ಗೌಡ್ರ ಸಾಲ ಕೊಟ್ರ ಅಂತ ನನ್ನ ತಂಗಿಗೆ ಮಳ್ಳ ಮಾಡಿ ಸಾಲ ತಿರುಸ್ತೀನಿ ಸಾಲ ಮನ್ನ ಮಾಡ್ತೀನಿ ಅಂತ ಹೇಳಿ ನನ್ನ ತಂಗಿಗೆ ಶರಗಾಸ ಅಂತಿರಲ್ಲ ಹಂಗ ಶರಗಾಸಿ ನನ್ನ ತಂಗಿ ಗಳಿಕೆ ಮಾಡಕಿದ್ರ ಇಟ್ಟೊತ್ತಿಗೆ ಅಂತಸ್ ಮೇಗ ಅಂತಸ್ ಮನಿ ಕಟ್ತಿದ್ದೇವ್ರಿ ನೀವು ಹಿಂಗ ಮಾಡಿ ರೊಕ್ಕ ಮಾಡಿರ್ಬೇಕತ್ತಿನ ಲೇ ಬೋಸುಡಿ ಮಗನ ಯಾರ ಮುಂದೆ ನಿಂತು ಏನು ಮಾತಾಡಕತ್ತಿ ಅವನಿಗೆ ಸ್ವಲ್ಪ ಖಬರ್ ಐತೆ ನಿನಗೆ ಒದ್ದ ಸ್ಟೇಷನ್ಗೆ ಹಾಕಿನಿ ರಾಜುಗೌಡ ಒದ್ದ ಸ್ಟೇಷನ್ಗೆ ಹಾಕಿಸ್ತಿ ಸ್ಟೇಷನ್ನ ನಿಮ್ಮ ಅಪ್ಪನ ಮನೆ ಅಲ್ರಿ ಅಲ್ಲಿ ನ್ಯಾಯ ನೀತಿ ಧರ್ಮ ಅನ್ನೋದು ಯಾವಾಗಲೂ ಅಂಗಯ್ಯ ಹಿಡಿದು ಕಾಯ್ತಿರ್ತೈತಿ ಆದ್ರೆ ರೊಕ್ಕ ಐತಿ ಸೊಕ್ಕ ಐತಿ ಅಂತೇಳಿ ನಿಮ್ಮಂತವ್ರು ಆಸ್ತಿ ಮಾಡಿ ಊರಾಗ ಬಡವ್ರಿಗೆ ಸಾಲ ಕೊಟ್ಟು ಇಲ್ಲಿ ಬಡವರು ಹೊರಟಿ ತಿಳಿಯಾಕತ್ತಿರಲ್ಲ ಇದು ದಾಂಡಿಗೆ ಹತ್ತದಿಲ್ರಿ ಯಾರಿಗೇನು ಮಾತಾಡಿದ್ರಿ ನನ್ನ ತಂಗಿಗೆ ಅದು ನಿನ್ನ ಸಾಲ ನಮ್ಮನ್ನ ಮಾಡ್ತೀನಿ ಶರಗ ಅಂತಂದಿರಲ್ಲ ಯಾಕ ನಾನ ಎಲ್ಲರ ಸಾಲ ಮಾಡಿ ರೊಕ್ಕ ತಂದು ಕೊಡ್ತೀನಿ ನಿಮ್ಮ ಅಕ್ಕಿ ಏನಾರು ಸಿಟ್ಟು ಬತ್ತಲ್ಲ ನಮ್ಮ ಅಕ್ಕನ ವಿಷಯಕ್ಕೆ ನೀ ಏನಾರು ಕೈ ಹಾಕಿದೆ ಅಂದ್ರ ಸಂಜಣದ್ರಾಗ ಸೂರ್ಯ ಮುಣುಗುದ್ರಾಗ ನಿನ್ನ ತಂಗಿ ಶೀಲ ಸಂಜಣದ್ರಾಗ ಸೂರ್ಯ ಮುಳುದ್ರಾಗ ನನ್ನ ತಂಗಿ ಶೀಲ ರಾಜುಗೌಡ ನನ್ನ ತಂಗಿಗೆ ನಿನ್ನ ಕಡೆದು ಏನಾರ ಒಂದು ಕೂದಲು ಕೊಂಕ ಆತಂದ್ರ ಸೂರ್ಯ ಚಂದ್ರ ಇರುವವರೆಗೂ ಇತಿಹಾಸ ಉಳಿಬೇಕ ಹಂಗ ಮಾಡ್ತೀನಿ ನೀನು ನಿಮ್ಮ ಅಕ್ಕ ನಿಮ್ಮ ರೀತಿಯಾಗ ನಿಮ್ಮ ನೀತಿಯಾಗಿದ್ರ ಬಹಳ ಚಲೋ ಬಡವ್ರದಾರ ರೊಕ್ಕ ಕೊಟ್ರೆ ಗಪ್ಪ ಹಾಕರ ನೀ ಏನ್ರ ತಿಳ್ಕೊಂಡಿದೆ ಅಂದ್ರ ನೀ ಏನ್ರ ತಿಳ್ಕೊಂಡು ನನ್ನ ತಂಗಿ ವಿಷಯಕ್ಕೆ ಬಂದೆ ಅಂದ್ರ ಹಾಡ್ ಹಗಲತ್ತ ನಿನ್ನ ಹೆಣ ಸಿಗಲಾಕಿಲ್ಲ ಹಂಗ ಮಾಡಿಟ್ಟೇನೆ ಸೊಕ್ಕಿನಿಂದ ಮಾತಾಡಕತ್ತಿ ಮುಂದೆ ಏನಾಕೈತ ಸ್ವಲ್ಪ ವಿಚಾರ ಮಾಡ ರಾಜುಗೌಡ ರೊಕ್ಕ ಐತೆ ಅಂತ ಹೇಳಿ ನೀ ಸೊಕ್ಕಿಲ್ ಮರ್ಯಾಕತಿ ನಿನ್ನ ರೊಕ್ಕ ಗೆದಿತೈತೆ ಅನ್ನೋದು ಮುಂದಿನ ಭಾಗದಾಗ ನೀನು